ಇನ್ ಗುಲ್ಬರ್ಗಾ ವಾರ್ತೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಕಲಬುರಗಿ ನಗರ ಬಿಸಿಲಿಗೆ ಹೆಸರಾದ ಜಿಲ್ಲೆಯಾಗಿದೆ. ಬಿಸಿಲಿನ ತಾಪ ಒಂದಡಿಯಾದ್ರೆ ನಗರದ ಹಲವು ಕಡೆ ಕಸದ ರಾಶಿ ಕಣ್ಣಿಗೆ ರಚುತ್ತದೆ. ಕಲಬುರಗಿ ನಗರದ ಕೆಲ ಪ್ರದೇಶಗಳು ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಗರದ ಪ್ರಮುಖ ಸ್ಥಳವಾದ ಕೇಂದ್ರ ಬಸ್ ನಿಲ್ದಾಣ ಬಳಿ ಕಸದ ರಾಶಿ ನೋಡಿದ್ರೆ ಕಲಬುರಗಿ ಜಿಲ್ಲೆ ಬೆಳೆಯುತ್ತಿದೆಯೋ ಅಥವಾ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆಯೋ ಎಂಬುದನ್ನು ನೀವೇ ಯೋಚಿಸಿ. ಕಲಬುರಗಿ ಇತರೆ ಜಿಲ್ಲೆಗಳಂತೆ ಅಭಿವೃದ್ಧಿ ಪಥದಲ್ಲಿದೆ. ಬೆಳೆಯುತ್ತಿರುವ ನಗರದಲ್ಲಿ ಸ್ವಚ್ಛತೆ ಅನ್ನೋ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಎಲ್ಲೆಂದರಲ್ಲಿ ಕಸದ ರಾಶಿ ರಾರಾಜಿಸಿದ್ರೆ ಅದು ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯವೆಂದೇ ಹೇಳಬಹುದು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಕಲಬುರಗಿ ಬಸ್ ನಿಲ್ದಾಣದ ಸುತ್ತಮುತ್ತ ನೋಡಿದರೆ ರಾಶಿ ರಾಶಿ ಕಸ. ಅನಾರೋಗ್ಯಕ್ಕೆ ಆಹ್ವಾನ ನೀಡುವ ಕಸದ ಮಧ್ಯೆ ಜನ ಓಡಾಡುತ್ತಿದ್ದಾರೆ. ಈ ಮೊದಲು ಮಹಾನಗರ ಪಾಲಿಕೆ ಕಸ ವಿಲೇವಾರಿ ಮಾಡಿತ್ತು, ಆದರೆ ಮತ್ತೆ ಈ ಕಡೆ ಕಣ್ಣೆತ್ತಿ ಕೂಡ ನೋಡಿಲ್ಲ. ಹೀಗೆ ಈ ಕಸ ಕುಳಿತು ಗಬ್ಬು ವಾಸನೆ ಮಧ್ಯೆ ಜನ ಸಂಚರಿಸುವಂತಾಗಿದೆ. ಈ ಬಗ್ಗೆ ಕಸ ವಿಲೇವಾರಿ ಸಮಸ್ಯೆ ಕುರಿತು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಟಿಸಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಮಚಂದ್ರ ಅವರು ಮಾತನಾಡಿದ್ದಾರೆ. ಎರಡು ಬಾರಿ ಇದ್ರ ಬಗ್ಗೆ ಅರ್ಜಿ ಕೊಟ್ಟಿರುತ್ತಾರೆ, ಅವರು ಸ್ವೀಕರ್ತ ಕೊಟ್ಟಿರುತ್ತಾರೆ, ಮತ್ತು ಸುಮಾರು ನಾಲ್ಕು ತಿಂಗಳ ಚಿಗಡಿ ಒಂದು ಸರಿ ಮಾತ್ರ ಅವರು ಜೆ ಸಿ ಬಿ ಹಚ್ಚಿ ಇದು ಒಳಚರಂಡಿಯ ಕಸವನ್ನು ತೆಗೆದುಹಾಕಿ ಭಾಳ ದಿವಸ ಆಯಿತು. ಮಹಾನಗರ ಪಾಲಿಕೆಯವರು ಇದಕ್ಕೆ ಸ್ಪಂದನೆ ಮಾಡಿ ಈ ಕಾರ್ಯವನ್ನು
ಈಗ ಕೆಲಸಕ್ಕೆ ಕ್ರಮ ಕೈಗೊಂಡು ಸ್ವಚ್ಛತೆಯನ್ನು ಕಾಪಾಡೋ ಬಗ್ಗೆ ನಾನು ಕಳಕಳಿಯ ಈ ಟಿ ವಿ ಮುಖಾಂತರ ಮನವಿ ಮಾಡಿರ್ತೇನೆ. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ.